ನಮಸ್ಕಾರ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಿ? ಕೊರೋನಾ, ಅದರಲ್ಲೂ ಕೊರೋನಾ ಸೆಕೆಂಡ್ ವೇವ್ ಎಷ್ಟು ವ್ಯಾಪಕವಾಗಿ ಹರಡ್ತಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದಕ್ಕೆ ಕಾರಣ ಏನಿರಬಹುದಪ್ಪ ಅಂತ ಯೋಚನೆ ಮಾಡಿದ್ರೆ ನಾವೇ ಅಂತ ನಮ್ಗೆ ಅನಿಸುತ್ತೆ. ಕಾರಣ, ನಾವು ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನ ಪಾಲಿಸದಿದ್ರೆ ಈ ಒಂದು ಪರಿಸ್ಥಿತಿ ಮತ್ತೆ ನಮ್ಗೆ ಬರ್ತಿರಲಿಲ್ಲ. ಕಳೆದ ಸಾರಿಗಿಂತನೂ ಹೆಚ್ಚಿನ ಮಟ್ಟಿಗೆ ಈ ಒಂದು ಕೊರೋನಾ ಹರಡ್ತಾ ಇದೆ. ಇದರಿಂದ ಆಗ್ತಿರ್ತಕ್ಕಂತ ಸಾವು ನೋವುಗಳ ಬಗ್ಗೆ ನಾವು ದಿನನಿತ್ಯ ಟಿವಿಲಿ ಪೇಪರ್ಲಿ ನೋಡ್ತಾ ಇದೀವಿ, ತಿಳ್ಕೊತಾ ಇದೀವಿ. ಇದು ಇನ್ನೂ ಹೆಚ್ಚಾಗಬಾರದು. ಈ ಒಂದು ಕೊರೋನಾ ಹರಡತಕ್ಕಂತ ಚೈನ್ ಬ್ರೇಕ್ ಆಗಬೇಕು ಅಂದ್ರೆ ನಾವು ನಮ್ಮ ಸೇಫ್ಟಿನ ನಮ್ಮ ಕೈಯಲ್ಲಿದೆ ಅಂತ ನಂಬಿ ನಾವು ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ಪಾಲಿಸ್ತಾ ಪ್ರಮುಖವಾಗಿ ಮಾಸ್ಕ್ ಗಳನ್ನು ಬಳಸೋದಿರಲಿ ಅಥವಾ ಸ್ಯಾನಿಟೈಸ್ ಮಾಡ್ಕೊಳ್ಳೋದಿರಲಿ ಪದೇ ಪದೇ ಕೈ ತೊಳೆಯೋದಿರಲಿ ಅದಕ್ಕಿಂತ ಮುಖ್ಯವಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸಾಮಾಜಿಕ ಅಂತರ ಕಾಯ್ಕೊಳ್ಳೋದ್ರಿಂದ ಮಾತ್ರ ಈ ಒಂದು ಚೈನ್ ಬ್ರೇಕ್ ಮಾಡೋಕೆ ಸಾಧ್ಯ. ದಯವಿಟ್ಟು ಸರ್ಕಾರ ಹೊರಡಿಸತಕ್ಕಂಥ ಮಾರ್ಗಸೂಚಿಗಳನ್ನ ಪಾಲಿಸಿ ನಮ್ಮ ಡಾಕ್ಟರ್ಗಳು ಮತ್ತೆ ಪೊಲೀಸ್ ಅವರ ಜೊತೆ ಕೈ ಜೋಡಿಸಿ ಸ್ಪಂದಿಸಿ ಈ ಒಂದು ಕೊರೋನಾ ಯುದ್ಧ ಗೆಲ್ಲೋದಕ್ಕೆ ಪ್ರತಿಯೊಬ್ಬರು ನಾವು ಜವಾಬ್ದಾರಿಯಿಂದ ಸಹಕರಿಸೋಣ, ಜವಾಬ್ದಾರಿಯಿಂದ ಬದುಕೋಣ. ಅಗತ್ಯ ಇದ್ರೆ ಮಾತ್ರ ಮನೆಯಿಂದ ಹೊರಗೋಗಿ, ಇಲ್ಲಾಂದ್ರೆ ಆರಾಮಾಗಿ ಮನೆಯಲ್ಲಿರಿ. ದಯವಿಟ್ಟು ನಾವೆಲ್ಲರೂ ಅಂದ್ರೆ ನಮ್ಮ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ತಾ ಬಂದ್ರೆ ಸಾಕು, ಇದು ತಾನಾಗೆ ಒಂದು ಕೊರೋನಾ ಭೀತಿಯಿಂದ ಪಾರಾಗ್ಬೋದು. ಇನ್ನು ಮುಖ್ಯವಾಗಿ ಏನಂದ್ರೆ ಈ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಆಗ್ಲಿ, ಕೊರೋನಾ ಬಗ್ಗೆ ಆಗ್ಲಿ, ಅಲ್ಲಿ ಇಲ್ಲಿ ಕ್ಷುಲ್ಲಕ ಮಾತುಗಳು ಇದೆ, ಕೊರೋನಾ ಇಲ್ಲ ಅಥವಾ ವ್ಯಾಕ್ಸಿನೇಷನ್ ಹಂಗೆ ಹಿಂಗೆ ಅಂತ ಕೇಳ್ಪಡ್ತಾ ಇರ್ತೀವಿ. ಅದನ್ನೆಲ್ಲ ದಯವಿಟ್ಟು ಗಣನೆಗೆ ತಗೊಳ್ಳದೆ ನಿಮ್ಮ ಆರೋಗ್ಯನ ಕಾಯ್ಕೊಳ್ಳೋ ದೃಷ್ಟಿಯಲ್ಲಿ ನಿಮ್ಮ ಪಾಳಿ ಬಂದಾಗ ದಯವಿಟ್ಟು ವ್ಯಾಕ್ಸಿನೇಷನ್ ತಗೊಳ್ಳಿ. ಆದಷ್ಟು ಬೇಗ ಈ ಒಂದು ಕೊರೋನಾದಿಂದ ನಾವೆಲ್ಲರೂ ಪಾರಾಗೋಣ. ಒಳ್ಳೆಯದಾಗಲಿ.